ಗೆಳೆಯ ಬಸು ಅವರು ಮೇ ಸಾಹಿತ್ಯ ಮೇಳಕ್ಕಾಗಿ ಬ್ರಿಕ್ಸ್ನ ಪದ್ಯಗಳನ್ನು ಹಲವರ ಕೈಯಲ್ಲಿ ಓದಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಸಣ್ಣ ಬ್ರೆಕ್ಸ್ಟ್ ಪದ್ಯಗಳ ಗೋಷ್ಠಿಗೆ ಒಂದು ಚಿಕ್ಕ ಪ್ರವೇಶಿಕೆಯನ್ನು ಒದಗಿಸಬೇಕು ಅಂತ ನನಗೆ ಕೇಳಿದರು. ಆ ಕೆಲಸ ನಾನೀಗ ಮಾಡ್ತಾ ಇದ್ದೀನಿ. ಬ್ರೆಕ್ಸ್ಟ್ ಮೂಲಭೂತವಾಗಿ ಕವಿ, ಜೊತೆಗೆ ನಾಟಕಕಾರ. ಹಾಗೆ ಹೇಳಬೇಕು ಅಥವಾ ಆಮೇಲೆ ನಾಟಕಕಾರ, ಕವಿ ಆಮೇಲೆ ನಾಟಕಕಾರ ಅಂತ ಹೇಳಬೇಕು. ಆದರೆ ಅವೆಲ್ಲವುದಕ್ಕಿಂತಲೂ ಸರಿಯಾದ ಮಾತು ಏನು ಅಂತ ಹೇಳಿದ್ರೆ, ಬ್ರೆಕ್ಸ್ಟ್ ಕವಿ ಆದ್ದರಿಂದ ನಾಟಕಕಾರ. ಯಾಕೆಂದರೆ ನಾಟಕವೆಲ್ಲವೂ ಕಾವ್ಯವೇ, ಕಾವ್ಯವಲ್ಲದ್ದು ನಾಟಕ ಆಗೋದಿಲ್ಲ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಯಾರು ನಾಟಕ ಆಡ್ತಾರೋ ಅವರು ಅದು ಕಾವ್ಯವೇ, ಅದು ಕಾವ್ಯ ಅನ್ನೋದನ್ನು ಮನಸ್ಸಿಗೆ ಇಟ್ಟುಕೊಂಡು ಮನಸ್ಸಿನಲ್ಲಿ ಆ ಕಾವ್ಯವನ್ನು ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅನ್ನೋ ಮಾತು ಬಹಳ ಹಿಂದಿನಿಂದಲೂ ಇದೆ. ನಮ್ಮಲ್ಲಿ ಇದು ಸೂತ್ರ ರೂಪವಾಗಿದೆ. ಅದೇ ಪ್ರಪಂಚದ ಎಲ್ಲೆಡೆ ಗ್ರೀಕರ ಕಾಲದಿಂದಲೂ, ಪ್ರಾಚೀನ ಗ್ರೀಕರ ಕಾಲದಿಂದಲೂ ಇಲ್ಲಿಯವರೆಗೆ ಅದು ಕಾವ್ಯವೇ. ಕಾಳಿದಾಸನನ್ನ ಕವಿ ಅಂತ ಕರಿತೀವಿ, ಭಾಸನನ್ನ ಕವಿ ಅಂತ ಕರಿತೀವಿ, ಸೋಫೋಕ್ಲಿಸ್, ಏಸ್ಕಿಲಸ್, ಯುರುಪಿಡಿಸ್, ಇಂಥವರು ಕವಿಗಳೇ. ಹಿಂದೆ ಎಲ್ಲ ನಾಟಕ ಬರೆದಾಗ ಅದನ್ನು ಪದ್ಯ ರೂಪದಲ್ಲಿ ಬರೀತಾ ಇತ್ತು. ಹಾಗೆಲ್ಲ ನೋಡಿದಾಗ ಬ್ರೆಕ್ಸ್ಟ್ ಕವಿ. ಎರಡು ಸಾವಿರಕ್ಕೂ ಮಿಕ್ಕಷ್ಟು ಪದ್ಯಗಳನ್ನು ಬರೆದಿದ್ದಾನೆ ಅವನು, ಮಿಗುವಷ್ಟು ಪದ್ಯಗಳನ್ನು. ಅವು ಜರ್ಮನ್ ಭಾಷೆಯಲ್ಲಿ ಪ್ರಕಟವಾಗಿವೆ. ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರೋದು ಈಗ ಸುಮಾರು 1200 ಪದ್ಯಗಳು ಮಾತ್ರ. ಈಚಿನವರೆಗೆ ಒಂದು ಸಾಧಾರಣ ಒಂದು 700-800 ಪದ್ಯಗಳು ಪ್ರಕಟವಾಗಿದ್ದವು. ಈಚೆಗೆ ಇಬ್ಬರು ವಿದ್ವಾಂಸರು, ಅನುವಾದಕರು, ಟಾಮ್ ಕೂನ್ ಅಂತ ಒಬ್ಬಾತ, ಡೇವಿಡ್ ಕಾನ್ಸ್ಟಂಟೈನ್ ಅಂತ ಮತ್ತೊಬ್ಬಾತ, ಇಬ್ಬರು ಸೇರಿ ಬಹಳ ಪರಿಶ್ರಮ ಹಾಕಿ ಬಹಳಷ್ಟು ಪರಿಶ್ರಮದಿಂದ ಆ ಅಷ್ಟೂ ಪದ್ಯಗಳನ್ನು ಮತ್ತೆ ಅನುವಾದ ಮಾಡಿ ಸಂಪಾದಿಸಿ ಬಹಳ ಒಳ್ಳೆಯ ಒಂದು ಮುನ್ನುಡಿಯನ್ನು ತಮ್ಮ ಪುಸ್ತಕಕ್ಕೆ ಬರೆದು ಪ್ರಕಟಿಸಿದ್ದಾರೆ. ಅವರು 1200 ಪದ್ಯಗಳನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಾತದು. 2000 ಪದ್ಯಗಳನ್ನು ಒಬ್ಬ ಮನುಷ್ಯ, 10 ನಾಟಕಗಳನ್ನು ಬರೀತಾ, 20ನೇ ಶತಮಾನದ ಬಹಳ ದೊಡ್ಡ ನಾಟಕಕಾರನೂ ಆಗಿ, ಬಹಳ ದೊಡ್ಡ ನಿರ್ದೇಶಕನೂ ಆಗಿ, ನಾಟಕವನ್ನು ಕುರಿತು, ಕಾವ್ಯವನ್ನು ಕುರಿತು ನಿರಂತರವಾಗಿ ಆಲೋಚನೆ ಮಾಡ್ತಾ, ಕಾವ್ಯೋದ್ಯೋಗ ಅಂದರೆ ಏನು, ನಾಟಕೋದ್ಯೋಗ ಅಂದರೆ ಏನು, ಅದು ಏನನ್ನು ಮಾಡಬೇಕಾಗಿದೆ ಅನ್ನೋದನ್ನು ಕುರಿತು ಕೂಡ, ಒಬ್ಬ ಜಿಜ್ಞಾಸುವಾಗಿ ಕೂಡ ಕೆಲಸ ಮಾಡಿ ನಮಗೆ ಅಷ್ಟೊಂದು ಗ್ರಂಥಗಳನ್ನು ಕೊಟ್ಟವನು ಬ್ರೆಕ್ಸ್ಟ್. ಹಲವರ ಪ್ರಕಾರ ಆತ 20ನೇ ಶತಮಾನ ಕಂಡ ಅತಿ ಮುಖ್ಯ ಕವಿಗಳಲ್ಲಿ ಒಬ್ಬ. ಜರ್ಮನಿಯ ಮಟ್ಟಿಗೆ ಬಹುಶಃ 20ನೇ ಶತಮಾನದ ಅತಿ ಮಹತ್ವದ ಕವಿ. ಹಾಗೆ ನೋಡಿದರೆ ಎರಡು ಬಣ ಇದೆ. ಇನ್ನು ಹಲವು ಕೆಲವರಿಗೆ ರೈನರ್ ಮಾರಿಯಾ ರಿಲ್ಕ್ ಅಂತ ಮತ್ತೊಬ್ಬ, ಆತ ದೊಡ್ಡ ಕವಿ, ಇವನಿಗಿಂತ ಸ್ವಲ್ಪ ದೊಡ್ಡ ಕವಿ ಅಂತೇಳಿ ಈ ಎರಡು ಬಣಗಳ ನಡುವೆ ಯಾವಾಗಲೂ ಒಂದು ಸ್ನೇಹಮಯವಾಗಿರುವಂಥ ಒಂದು ಸೆಣಸಾಟ ಅನ್ನೋದು ಇದ್ದೇ ಇರ್ತದೆ. ಬಹಳ ಮುಖ್ಯವಾದ ಮಾತು
ಬಹಳ ಬಹಳ ಜನ ಪ್ರಪಂಚದಾದ್ಯಂತ ಮತ್ತು ಕರ್ನಾಟಕದಲ್ಲಿ ಕೂಡ ಬ್ರೆಕ್ಸ್ಟ್ ಕೇವಲ ಪ್ರತಿಭಟನೆಯ ಕವಿ, ಒಬ್ಬ ಎಡಪಂಥೀಯ ಮಾರ್ಕ್ಸ್ವಾದಿ ಆತ, ಆದ್ದರಿಂದ ಪ್ರಭುತ್ವದ ವಿರುದ್ಧ, ಬಂಡವಾಳಶಾಹಿಯ ವಿರುದ್ಧ ಪ್ರತಿಭಟನೆಯ ಕಾವ್ಯವನ್ನು ಮಾತ್ರ ಬರೆದಿದ್ದಾನೆ ಅಂದುಕೊಂಡಿದ್ದಾರೆ. ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಾವು ಸಾಧಾರಣವಾಗಿ ಅನುವಾದಿಸುವುದು, ಒಬ್ಬರಿಗೊಬ್ಬರು ಓದಿಕೊಳ್ಳೋದು, ಚರ್ಚೆ ಮಾಡೋದು ಅವನು ಬರೆದ ಅಂಥ ಪದ್ಯಗಳನ್ನು. ಕ್ರಾಂತಿಕಾರಿ ಕವಿ ಅನ್ನೋ ಮಾತು ಇದೆ. ಅಂದರೆ ನಾವು ಈ ಕ್ರಾಂತಿಕಾರಿ ಅಂತ ಹೇಳುವಾಗ ನಾವು ಮನಸ್ಸಿನಲ್ಲಿ ಏನೋ ಒಂದು ಅರ್ಥ ಇಟ್ಕೊಂಡಿರ್ತೀವಲ್ಲ ಆ ಮಾತಿಗೆ, ಆ ಅರ್ಥ ಒಂದಕ್ಕೆ ಮಾತ್ರ ಹೊಂದಿಕೊಂಡು ಅದರ ಆಚೆಗೆ ಏನೂ ಅಲ್ಲದ ಕವಿ ಅಲ್ಲ ಅವನು. ಬಹಳ ದೊಡ್ಡ ಕವಿ, ಕುವೆಂಪು ಅವರ ಮಾತಿನಲ್ಲಿ ಹೇಳುವುದಾದರೆ ಸಾಕಷ್ಟು ಪೂರ್ಣದೃಷ್ಟಿಯ ಕವಿ ಅವನು. ಬ್ರೆಕ್ಸ್ಟ್ನ ಈ ಕಾವ್ಯಕರ್ಮ ಶುರುವಾದದ್ದು ಅವನು ಬಹಳ ಸಣ್ಣವನಾಗಿರುವಾಗ, 18 ವರ್ಷದವನು ಆಗಿರುವಾಗ. ಜರ್ಮನಿಯ, ಆವತ್ತಿನ ಜರ್ಮನಿಯ ಕ್ಯಾಬರೆಗಳಲ್ಲಿ, ಬಾರುಗಳಲ್ಲಿ. ನಮ್ಮಲ್ಲಿ ಕ್ಯಾಬರೆ ಅಂದರೆ ಬೇರೆಯೇ ಅರ್ಥ ಇದೆ. ಜನ ಕುಡಿತಿರ್ತಾರೆ, ಹೆಣ್ಮಕ್ಕಳು ಅರೆನಗ್ನವಾಗಿ ಕುಣಿತಾರೆ ಅವರ ಮುಂದೆ ಅನ್ನೋದನ್ನು ನಾವು ಸಿನಿಮಾಗಳ ಮೂಲಕ ಮತ್ತು ಬಹುಶಃ ಎಲ್ಲಿ ಕ್ಯಾಬರೆ ಅಂತ ನಮ್ಮಲ್ಲಿ ಏನಾಗ್ತದೆಯೋ ಅಂಥದ್ದನ್ನು ನೋಡಿ ಜನ ತಿಳ್ಕೊಂಡಿರ್ತಾರೆ. ಆದರೆ ಆವತ್ತಿನ ಕಾಲದಲ್ಲಿ ಯುರೋಪಿನಲ್ಲಿ, ವಿಶೇಷವಾಗಿ ಜರ್ಮನಿಯಲ್ಲಿ ಕ್ಯಾಬರೆ ಅನ್ನುವಂಥದ್ದು, ಹೌದು, ಜನ ಕುಡಿತಾ ಇದ್ರು. ಅಲ್ಲಿ ಕವಿತೆಗಳ ವಾಚನ ಆಗ್ತಾ ಇತ್ತು, ರಾಜಕೀಯವಾದ ವಿಡಂಬನೆ ಆಗ್ತಾ ಇತ್ತು. ನಾವು ಇವತ್ತು ಯಾವುದನ್ನ ಟಾಕ್ ಶೋ, ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಕರಿತೀವಿ, ಅಂಥದ್ದನ್ನು ಮಾಡುವಂಥ ಜನ ಅಲ್ಲಿರ್ತಾ ಇದ್ರು. ಅವರು ಅದನ್ನು ವೃತ್ತಿಯಾಗಿ ತಗೊಳ್ತಾ ಇದ್ರು, ಲೇವಡಿ ಮಾಡೋದು ಸರ್ಕಾರವನ್ನು, ಅಧಿಕಾರದಲ್ಲಿರುವವರನ್ನು, ಸಮಾಜವನ್ನು, ಸಮಾಜದ ಐಬುಗಳನ್ನು, ಸಮಾಜದ ಕೆಲವು ವರ್ಗಗಳ ಐಬುಗಳನ್ನು ಅದನ್ನು ತಮಾಷೆ ಮಾಡೋದು. ಅದು ಕಾವ್ಯದ ಮೂಲಕ, ಕಟಕಿ ವ್ಯಂಗ್ಯದ ಮೂಲಕ, ಅಭಿನಯದ ಮೂಲಕ, ಹಾಡಿನ ಮೂಲಕ ಅದನ್ನೆಲ್ಲ ಮಾಡೋದು. ಜೊತೆಗೆ ಕುಣಿತವೂ ಇರ್ತಿತ್ತು, ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿ ಹಾಗೆ ಒಂದಷ್ಟು ಅರನಗ್ನವಾಗಿ ಕುಣಿಯೋದು. ಆ ಅನಗ್ನವಾಗಿ ಕುಣಿಯುವುದು ಯಾಕೆ ಅಂತ ಹೇಳಿದ್ರೆ, ಈ ಮಡಿವಂತಿಕೆ ಏನಿದೆ ಆ ಮಡಿವಂತಿಕೆಯನ್ನು ಚಾಲೆಂಜ್ ಮಾಡಬೇಕು ಅನ್ನೋದು. ಅಲ್ಲಿ ಬಹಳ ಉನ್ನತ ವರ್ಗದವರು ಹೋಗ್ತಾ ಇದ್ರು, ಫ್ಯಾಷನಬಲ್ ಆಗಿರೋ ಜನ ಹೋಗ್ತಾ ಇದ್ರು, ಕವಿಗಳು ಹೋಗ್ತಾ ಇದ್ರು, ಪೇಂಟರ್ಸ್ ಹೋಗ್ತಾ ಇದ್ರು, ವೇಶ್ಯರು ಹೋಗ್ತಾ ಇದ್ರು. ಆದ್ದರಿಂದ ಬ್ರೆಕ್ಟ್ ತನ್ನ ಕಾವ್ಯಕರ್ಮ ಶುರು ಮಾಡಿದ್ದು ಅಲ್ಲಿ, ಅಂಥದ್ರಿಂದಾಗಿ ಅವನಿಗೆ ಅದರ ಗಂಧ ಬಂದಿದೆ. ಆ ರೀತಿಯ ಒಂದು ಸವಾಲೆಸೆಯೋ ಗಂಧ, ಜನರ ಜೊತೆಗೆ ಬೆರೆಯುವ ಗಂಧ, ಅದು ಅವನ ಕಾವ್ಯಕ್ಕೆ ಇದೆ. ಅದರ ಜೊತೆಗೆ ಅವನು ಬಹಳ ದೊಡ್ಡ ನಾಟಕಕಾರ. ಆ ನಾಟಕೀಯತೆ ಕೂಡ ಅವನಿಗೆ ಈ ಕ್ಯಾಬರೆ ಆಡುವುದರ ಮೂಲಕ ಬಂದಿರುತ್ತೆ. ಯಾಕೆ ಅಂದರೆ ಅವನು ಯಾವಾಗಲೂ ತನ್ನ ಆರಂಭದ ಘಟ್ಟದಲ್ಲಿ ಶುರು ಮಾಡಿಕೊಂಡಾಗಲೇ ಎದುರಿಗೆ ಪ್ರತ್ಯಕ್ಷವಾಗಿರುವಂತಹ ಕೇಳುಗ ಪ್ರೇಕ್ಷಕ ಸಮೂಹದ ಜೊತೆಗೆ ಇರ್ತಾ ಅದನ್ನು ಮಾಡಬೇಕಾಗಿತ್ತು. ಹಾಗಾಗಿ ಅವನ ಕಾವ್ಯಕ್ಕೆ ಒಂದು ನಾಟಕೀಯತೆ ಬಂದಿದೆ, ಅವನ ನಾಟಕಗಳಿಗೆ ಕಾವ್ಯಮಯತೆ, ಅದು ಕಾವ್ಯ ಆಗಿದೆ, ಕಾವ್ಯಮಯತೆ ಇದೆ. ಬರೆಯುವಾಗಲೂ, ನಿರ್ದೇಶನ ಮಾಡುವಾಗಲೂ ಅವನ ನಾಟಕಗಳಲ್ಲಿ ಅದು ಇತ್ತು. ಇಲ್ಲಿ ಒಂದು ಮಾತು ಹೇಳಬೇಕು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಪದ್ಯ, ಕಾದಂಬರಿ ಮುಂತಾದ ಬರೆಯುವವರಲ್ಲಿ, ಸಾಹಿತ್ಯದ ಪಾಠ ಮಾಡುವವರಲ್ಲಿ, ತಾವು ಸಾಹಿತಿಗಳು ಅಂತ ಅಂದುಕೊಂಡವರಲ್ಲಿ
ನಾಟಕದ ಎಂಬ ಕ್ಷೇತ್ರವನ್ನು ಕುರಿತು ಬಹಳ ಅವಜ್ಞೆ ಇದೆ. ಮಾತು ಕಲಿತು ನಾಟಕ ಆಡೋದು, ಆಮೇಲೆ ನಾಟಕ ಆಡೋರು ಅವರು ಸಾಹಿತಿಗಳು, ಕವಿಗಳು, ಕಾದಂಬರಿಕಾರರು, ಅವರು ನಾಟಕ ಆಡೋರಿಗಿಂತ ಹೆಚ್ಚು. ಈ ನಟರು ರಂಗಭೂಮಿಯವರು ಇವರು ಬರ್ತದನ್ನ ಅವ್ರು ಆಡ್ತಾರೆ ಅನ್ನೋದು ಮೂರ್ಖತನ. ಈ ಅವಜ್ಞೆ ಹೋಗಬೇಕು. ಆಗಲೇ ಹೇಳಿದಾಗೆ ನಾಟಕ ಅಂದ್ರೇನೆ ಕಾವ್ಯ. ನಾವು ಸಾಹಿತ್ಯದ ಇತಿಹಾಸವನ್ನು ನೋಡಿದಾಗಲೂ ಕೂಡ ದೊಡ್ಡ ಕವಿಗಳಲ್ಲಿ ಹೆಚ್ಚಿನವರು ನಾಟಕ ಬರೆದವರು, ನಾಟಕ ಬರೆಯಬೇಕು ಅಂತ ಬಹಳ ಬಹಳ ಆಸೆಪಟ್ಟವರು, ಅದರಲ್ಲೂ ಪದ್ಯ ನಾಟಕ ಬರೀಬೇಕು ಅಂತ ಆಸೆಪಟ್ಟವರು, ಡ್ರಾಮ್ಯಾಟಿಕ್ ಪೋಯಿಟ್ರಿ. ಬೇಂದ್ರೆಯವರ ಅನೇಕ ಪದ್ಯಗಳು ಅವರು ಬರೆಯಲಾಗದ, ಬರೆಯಬೇಕು ಅಂತಿದ್ದ ನಾಟಕಗಳಿಗಾಗಿ ಅವರು ಕಲ್ಪಿಸಿಕೊಂಡು ಬರೆದ ಹಾಡುಗಳು ಪದ್ಯಗಳು. ಮತ್ತು ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಪ್ರಪಂಚದ ಅತೀ ದೊಡ್ಡ ಕವಿ ಮತ್ತು ಲೇಖಕ ನಾಟಕಕಾರ ಶೇಕ್ಸ್ಪಿಯರ್. ಅವ ಏನು, ಅವ ಕವಿ ನಾಟಕಕಾರ ಎರಡೂ ಹೌದು. ಕವಿ ನಾಟಕಕಾರ ಅನ್ನುವಾಗ ಅವು ಅಭಿನ್ನ, ಇದನ್ನು ಕೂಡ ನಾವು ಗಮನಿಸಬೇಕು. ಇದಲ್ಲದೆ ಮತ್ತೊಂದು ಮಾತು, ಕುಮಾರ ವ್ಯಾಸ ಎಷ್ಟು ಸುಲಭವಾಗಿ ಯಕ್ಷಗಾನಕ್ಕೆ ಹೋಗಿಬಿಡ್ತಾನೆ ನೋಡಿ, ಆ ನಾಟಕೀಯತೆಯ ಗುಣ ಇದೆ. ಮತ್ತು ಆ ನಾಟಕೀಯತೆಯ ಗುಣದಿಂದಾಗಿ ಬಹಳ ದೊಡ್ಡ ಕವಿಗಳು ಅವರು ನಾಟಕ ಅಲ್ಲ ಕಾವ್ಯ ಬರಿತಾ ಇದ್ದೀನಿ, ಕವಿತೆ ಬರೀತಿದ್ದೀನಿ ಅನ್ನೋರು ಕೂಡ ಅದಕ್ಕೊಂದು ನಾಟಕೀಯತೆ ಒಳಗಡೆಗೆ ಇರಂತೆ. ಇದನ್ನು ಕೂಡ ನಾವು ಗಮನಿಸಬಹುದು. ನೀ ಹಿಂಗೆ ನೋಡಬೇಡ ನನ್ನ. ಉದಾಹರಣೆಗೆ ಹಳ್ಳದ ದಂಡಿಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆಯಿತ್ತ, ಎಸೊಂದು ನಗೆಯಿತ್ತ, ಏರೀಕಿ ನಗೆಯಿತ್ತ, ಆ ನಗೆ ಇತ್ತಿತ್ತ ಹೊಗೆತಿ ಎತ್ತಿತ್ತ ಇತ್ಯಾದಿ ಇತ್ಯಾದಿ ಕಂಡುಕೋಬೇಕು. ಬ್ರೆಟ್ನ ಮತ್ತೊಂದು ಆಯಾಮವನ್ನು ನೋಡೋಣ. ಆಶ್ಚರ್ಯ ಆಗಬಹುದು ಕೆಲವರಿಗೆ, ಬ್ರೆಟ್ನ ಮೇಲೆ ಬೈಬಲ್ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಬ್ರೆಟ್ನ ತಾಯಿ ಚಿಕ್ಕಂದಿನಿಂದಲೂ ಅವನಿಗೆ ಬೈಬಲ್ ಅನ್ನು ಓದುವ ಅಭ್ಯಾಸ ಮಾಡಿಸಿದ್ರು. ಆತ ಸ್ವತಃ ಅದನ್ನು ಹೇಳ್ಕೊಂಡಿದ್ದಾರೆ. ಆ ಬೈಬಲ್ನಲ್ಲಿ ವಿಶೇಷವಾಗಿ ಸಾಮ್ಸ್ ಅಂದರೆ ದೇವರ ಸ್ತುತಿ, ಆ ಸ್ತುತಿ ಪದ್ಯಗಳು ಅವನು ಪದೇ ಪದೇ ಓದ್ಕೊಳ್ತಿದ್ದ. ಅದನ್ನು ಆಧರಿಸಿ ಆ ಥರದ ಒಂದು ಲಯವನ್ನು ಇಟ್ಟುಕೊಂಡವನು ಹಲವು ಪದ್ಯಗಳನ್ನು ಆಮೇಲೆ ಬರೆದ. ದೇವರನ್ನ ಸ್ತುತಿಸಿ ಅಲ್ಲ, ಆದರೆ ಲೌಕಿಕವಾದ ಮೂರ್ತವಾದ ಈ ಲೋಕವನ್ನು ಬರೆಯುವಾಗಲೂ ಕೂಡ ಇದಕ್ಕೆ ಒಂದು ಪಾವಿತ್ರ್ಯವಿದೆ, ಆ ಪಾವಿತ್ರ್ಯವನ್ನು ಈ ಲೋಕಕ್ಕೆ ನಾನು ಈ ಕಂಡುಕೊಳ್ತೀನಿ, ಈ ಲೋಕದಲ್ಲಿ ಕಂಡುಕೊಳ್ತೀನಿ, ಈ ಲೋಕದ ಮೂರ್ತ ವಿವರಗಳಲ್ಲಿ ಕಂಡುಕೊಳ್ತೀನಿ. ಹಾಗಾಗಿ ಆ ಥರದ ಪ್ರಯತ್ನವನ್ನು ಅವನು, ಆ ಥರದ ಬರವಣಿಗೆಯನ್ನು, ಆ ಥರದ ಕಾವ್ಯಕರ್ಮವನ್ನು ಮಾಡಿದ. ಅವನಿಗೆ ಮೇರಿ ಯೇಸುವಿನ ತಾಯಿ ಬಹಳ ಕಾಡಿದ ಹಾಗೆ ಕಾಣ್ತದೆ. ಆ ಅರ್ಥದಲ್ಲಿ ಲೆನಿನ್ ಅವರ ಒಂದು ಮಾತಿದೆ, ಈ ಶುರು ಶುರುವಿನ ಕ್ರಿಶ್ಚಿಯನ್ರು ಏನಿದ್ದರು ಅಂದರೆ ಕ್ರಿಸ್ತನೊಂದಿಗೆ ಇದ್ದವರು ಮತ್ತು ಚರ್ಚ್ ಅನ್ನುವಂಥದ್ದು ಹುಟ್ಟುಕೊಳ್ಳುವುದಕ್ಕೆ ಮೊದಲು, ಅದು ಒಂದು ವ್ಯವಸ್ಥಿತ ಮತಧರ್ಮವಾಗುವುದಕ್ಕೆ ಮೊದಲು ಕ್ರಿಶ್ಚಿಯನ್ ಧರ್ಮ ಅನ್ನುವಂಥದ್ದು, ಆಗ ಅವರಲ್ಲಿ ಇದ್ದ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ ಅವರನ್ನು ಒಂದು ರೀತಿಯಲ್ಲಿ ನೀವು ಇವತ್ತಿನ ಎಡಪಂಥೀಯರಿಗೆ ಹೋಲಿಸ್ಬೋದು. ಪ್ರಿಮಿಟಿವ್ ಕ್ರಿಶ್ಚಿಯನ್ಸ್ ಅವರು ಒಂದು ರೀತಿಯಲ್ಲಿ ಕಮ್ಯುನಿಸ್ಟ್ ಥರ ಇದ್ದರು ಅಂತ ನಿನ್ನೆ ಹೇಳ್ತಾರೆ. ನಾವು ಹೋಲಿಕೆಯನ್ನು ನೋಡಿಕೊಳ್ಳೋದಾದರೆ ಮಹಾಮನೆಯಲ್ಲಿ ಸೇರ್ತಾ ಇದ್ದ ಶರಣರು ವಚನಕಾರರು ಅವರಲ್ಲೂ ಆ ಗುಣ ಇತ್ತು. ಆಮೇಲೆ ಲಿಂಗಾಯತ ಧರ್ಮವು
ವ್ಯವಸ್ಥಿತ ಧರ್ಮ ಆಗೋಕ್ಕೆ ಶುರು ಆದಾಗ ಅದು ಇನ್ನೊಂದು ರೂಪವನ್ನು ಪಡ್ಕೊಳುತ್ತೆ. ಇದರ ಅರ್ಥ ಏನು ಅಂದರೆ, ಬ್ರೆಕ್ಸ್ಟ್ ಬೈಬಲನ್ನು ಓದಿ, ಸಾಮ್ಸನ್ನು ಓದಿ, ಅವರ ಲಯಗಳನ್ನು ತನ್ನ ಒಳಗಡೆ ಇಳಿಸ್ಕೊಂಡು ಬಿಟ್ಟು ಅವನು ಬರೀತಿದ್ದಾಗ ಅದು ಅವನನ್ನು ಎಲ್ಲಿಗೊಯ್ಯತ್ತೆ? ಅವನು ಅದನ್ನು ಹಾಗೆ ಕೊಟ್ಕೊಂಡಾಗ ಅದು ಒಯ್ಯುವುದು ಎಡಪಂಥೀಯತೆ. ಇದು ಕೂಡ ಬಹಳ ಮುಖ್ಯವಾದ ವಿಷಯ. ಆದರೆ ಅಷ್ಟೇ ಅಲ್ಲ, ಬಹಳ ವರ್ಷಗಳ ಕಾಲ ಬ್ರೆಕ್ಟ್ ತುಂಬ ಸರ್ರಿಯಲ್ಲಾದ, ಅತಿವಾಸ್ತವತೆಯಿಂದ ಕೂಡಿದ ಒಂದು ಉನ್ಮಾದದ ಭಾವ ಇರುವಂಥ ಸೊಕ್ಕಿರುವಂಥ ಕಾವ್ಯ ಬರೆದ. ತೀವ್ರವಾದ ಲೈಂಗಿಕತೆ, ಆ ಲೈಂಗಿಕತೆಯಿಂದಾಗಿ ಜೊತೆಗೆ ಲೋಕದ ದುಃಖವನ್ನು ಕಂಡು ಮತ್ತು ಲೋಕದಲ್ಲಿ ಸಿಗುವಂಥ ಈ ಸಂತೋಷವನ್ನು ಕಂಡು ತಾನು ಹೇಗೆ ಬಗ್ಗೆ ಹೋಗ್ತೇನೋ, ಕರಗಿ ಹೋಗ್ತೇನೋ ಅನ್ನೋ ಕಾರಣಕ್ಕೆ ಅದನ್ನು ಹತೋಟಿಯಲ್ಲಿಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ. ಹತೋಟಿಯಲ್ಲಿಟ್ಕೊಂಡು ಅದನ್ನು ಕಾವ್ಯ ಮಾಡಿಸೋದೆ ಆಗುವುದು. ಅಂದರೆ ಅದು ಒಂದು ರೀತಿಯಲ್ಲಿ ಒಂದು ಥರದ ಕಂಟ್ರೋಲ್ಡ್ ಆಗಿರುವಂತಹ ಉನ್ಮಾದ. ಹಾಗಾಗಿ ಕಂಟ್ರೋಲ್ಡ್ ಅಮಾಲಿನ ಕವಿ ಬ್ರೆಕ್ಸ್ಟ್. ಅವನಿಗೆ ಪ್ರಾಸ, ಅನುಪ್ರಾಸ, ಪಲ್ಲವಿ, ರಿಫ್ರೇನ್ ಹಾಡುಗಳು, ಹಾಡುಗಳಲ್ಲಿ ಪಲ್ಲವಿ ಬರೋದು, ಇಂಥದ್ದನ್ನು ಜನಪದದಿಂದ ಈ ಪ್ರತ್ಯಕ್ಷವಾಗಿ ನಾನು ಕ್ಯಾಬರೆಗಳಲ್ಲಿ ಹಾಡ್ತಿದ್ದ ಅಂತ ಹೇಳಿದ್ನಲ್ಲ, ಕ್ಲಬ್ಗಳಲ್ಲಿ, ಅದರ ಮೂಲಕ ಅವನ ಕಾವ್ಯದಲ್ಲಿ ಹೇರಳವಾಗಿದೆ ಅದು. ಅದನ್ನು ಜನಪದ ಫೋಕ್ ಲಾವಣಿಯ ಥರದ ಪದಗಳು ತುಂಬ 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 ಬರ್ತಿದ್ದಾನೆ. ಆದರೆ ಅವೆಲ್ಲವನ್ನೂ ಹೇಗೆ ಇವತ್ತಿನ ಆಧುನಿಕ ಜೀವನವನ್ನು ಕುರಿತು, ಅದಕ್ಕೆ ಒಂದು ಥರದ ಕಹಿತನ ಇದೆ, ಒಂದು ಒಗರಿದೆ, ಅದರ ಒಳಗಡೆಗೆ ಆಳದಲ್ಲಿ ಒಂದು ದುಃಖ ಇದೆ. ಆದರೆ ಅದನ್ನು ಅವನು ಏನು ಮಾಡ್ತಾನೆ, ಅದಕ್ಕೆ ಒಂದು ಕಬ್ಬಿಣದ ಲೇಪ ಕೊಡ್ತಾನೆ, ಉಕ್ಕಿನ ಲೇಪ ಕೊಡ್ತಾನೆ. ಅದರಿಂದಾಗಿದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗ್ತದೆ. ವಕ್ರೋಕ್ತಿ ಇದೆ, ಉಕ್ಕಿನ ಒಂದು ಗುಣ ಬರುತ್ತೆ ಅವನಿಗೆ, ಒಳಗಡೆಗೆ ಪಾರಿವಾಳ ಇರುತ್ತೆ, ಅದಕ್ಕೆ ಒಂದು ಅದನ್ನು ಚೆನ್ನಾಗಿ ಹದ ಮಾಡಿದ ಒಂದು ಉಕ್ಕಿನ ಗುಣವನ್ನು ಅವನು ಕೊಡ್ತಾನೆ ಅಂದಾಗ ಮತ್ತೊಂದು ಧ್ವನಿ ಇದೆ. ಈಗ ನಾನು ಹೇಳ್ತಿರುವ ಮಾತಿನಲ್ಲಿ ಅವನ ವಕ್ರೋಕ್ತಿ ಏನಿದೆ, ಆ ವಕ್ರೋಕ್ತಿಗೆ ಸ್ಪಷ್ಟವಾದ ಧ್ವನಿಯನ್ನು ಸ್ಪಷ್ಟವಾದ ಧ್ವನಿಯನ್ನು ಹೊರಡಿಸುವಂತಹ ಶಕ್ತಿ ಇದೆ. ಆ ಧ್ವನಿ ಎರಡು ಥರದ್ದು, ಅರ್ಥದ ಶ್ರೀಮಂತಿಕೆ, ವ್ಯಂಜಕತೆ, ಇದು ಬಹಳ ಮುಖ್ಯ. ಬಹಳ ಮುಖ್ಯವಾದ ಮತ್ತೊಂದು ಬಗೆಯ ಧ್ವನಿ ಯಾವುದು ಅಂದರೆ, ನಾವು ಅವನ ಪದ್ಯಗಳನ್ನು, ನಮಗೆ ಸದ್ಯ ಲಭ್ಯವಿರುವುದು ಜರ್ಮನ್ ಬರುವವರಿಗೆ ಜರ್ಮನಲ್ಲಿ ಓದ್ಕೊಡ್ತಾರೆ ಜರ್ಮನ್ ಭಾಷೆಯಲ್ಲಿ, ಇಲ್ಲ ನಾವು ಇಂಗ್ಲೀಷ್ನಲ್ಲಿ ಓದಿಕೊಳ್ಳುವವರಿಗೂ ಕೂಡ ಇಂಗ್ಲೀಷ್ನಲ್ಲಿ ಓದಿದರು. ಮತ್ತು ಒಂದು ವೇಳೆ ನಾವು ಕನ್ನಡಕ್ಕೆ ಅವುಗಳನ್ನು ಅನುವಾದ ಮಾಡೋದಾದರೆ ಸರಿಯಾದ ರೀತಿಯಲ್ಲಿ ಅನುವಾದ ಮಾಡಿಕೊಂಡ್ರೆ ಆಗ ನಾವು ಆ ಪದ್ಯವನ್ನು ತುಟಿ ತೆರೆದು ನಾರಿಗೆ ಹೊರಳಿಸುತ್ತಾ ತುಸು ಗಟ್ಟಿಯಾಗಿ ಓದಿಕೊಂಡಾಗ ಆ ಪದ್ಯ ಹೇಗೆ ಓದಬೇಕು, ಅದಕ್ಕೊಂದು ವಾಯ್ಸ್ ಇದೆ, ಅದಕ್ಕೊಂದು ಟೊನಾಲಿಟಿ ಇದೆ. ಆ ವಾಯ್ಸ್ ಟೊನಾಲಿಟಿ ಆ ಪದ್ಯದಲ್ಲೇ ಇದೆ. ಅಂದರೆ ಆ ಬಗೆಯ ಜೀವಂತಿಕೆ ಇದೆ. ಒಬ್ಬರು ಮಾತಾಡ್ತಾ ಇದ್ದಾರೆ, ಒಬ್ಬರು ತಮ್ಮ ಒಳಗಡೆ ಮಾತಾಡ್ಕೊಳ್ತಾ ಇದ್ದಾರೆ, ಆದರೆ ಅದಕ್ಕೊಂದು ವಿಶೇಷವಾಗಿರುವಂಥ ಒಂದು ಟೊನಾಲಿಟಿ ಇರ್ತದೆ. ಅದು ಬೆಕ್ಟನ ಎಲ್ಲ ಪದ್ಯಗಳಲ್ಲಿ ಕಾಣುತ್ತೆ, ಒಂದೆರಡು ಪದ್ಯದಲ್ಲಿ ಕಾಣುತ್ತೆ. ಅದು ನನ್ನ ಅನುಭವಕ್ಕೆ ಬಂದಿರೋ ವಿಷಯ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದರೆ ಒಂದು ಭಾವವನ್ನು, ಭಾವದ ಸನ್ನಿವೇಶವನ್ನು, ಒಂದು ಸನ್ನಿವೇಶದ ಭಾವವನ್ನು ಭಾಷೆಯಲ್ಲಿ, ಕವಿತೆಯಲ್ಲಿ ಹಿಡಿಯುವಾಗ ಬ್ರೆಕ್ಟನ ಒಳಗಿವಿ, ಅವನ ಭಾವಕರಣ, ಭಾವದ ಕಿವಿ ಎಷ್ಟು ಸೂಕ್ಷ್ಮವಾಗಿರುತ್ತೆ, ಭಾಷೆಯ ಮೇಲೆ, ಕಾವ್ಯದ ಮೇಲೆ ಅವನಿಗೆ ಎಂಥ ಹತೋಟಿ ಇರುತ್ತೆ ಅಂದರೆ ಅದರ ಟೊನಾಲಿಟಿ ನಮಗೆ ನಾವು ಆ ಪದ್ಯಕ್ಕೆ ಕೊಟ್ಕೊಂಡ್ರೆ ನಮಗೆ ದಕ್ಕುತ್ತೆ.
ಆದರೆ ಇಂಥದ್ದೆಲ್ಲ ಪ್ರಕಟನೆಗೆ ಹೇಗೆ ಬಂತು, ಅಂಥ ಪ್ರಭುತ್ವ ಹೇಗೆ ಅವನು ಸಾಧಿಸಿದ, ಯಾವುದೇ ದೊಡ್ಡ ಕವಿಗೆ ಇರುವ ಹಾಗೆ ಅದು ನಿರ್ಮಮತೆಯಿಂದ. ಕಠಿಣವಾದ ಪರಿಶ್ರಮದಿಂದ, ಅದೊಂಥರದ ತಪಸ್ಸು ಅವನು ಮಾಡಿದ. ಇಲ್ಲಿ ಒಂದು ಮಾತು, ಹಿಂದೆ ಹೇಳಿದ ಮಾತನ್ನು ನಾನು ನೆನಪು ಮಾಡಿಕೊಂಡು ಮುಗಿಸಿ ಮತ್ತೆ ಮುಂದೆ ಹೋಗ್ತೇನೆ. ಆಳದಲ್ಲಿ ಅವನು ಅಪ್ಪಟ ಕ್ರಿಶ್ಚಿಯನ್ ಕವಿ ಅನ್ನುವ ಮಾತನ್ನು ನಾನು ಅವನು ಹೇಳಿದ್ದೇನೆ. ಮೇರಿ ಅವನನ್ನು ಕಾಡಿದ್ದನ್ನು ಹೇಳಿದ್ದೆ. ಚಾಕ್ ಸರ್ಕಲ್ ನಾಟಕ ನೋಡಿ, ಗ್ರೂಷ ಯಾರು, ಆ ಮಗುವನ್ನು ಕಾಪಾಡುವವಳು. ಸೆಸ್ವಾ ನಗರದ ಸಾಧ್ವಿ, ಗುಡ್ ವುಮನ್, ಅವಳು ಯಾರು? ಅಂಥ ಎಲ್ಲವುದರ ನಡುವೆ ಅವಳು ಇಂಥ ಕೆಟ್ಟ ಲೋಕದಲ್ಲೂ ಕೂಡ ತನ್ನ ಒಳಿತನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡುವವಳು. ಆದರೆ ಅದರ ಮಧ್ಯೆ ಅವಳಲ್ಲೇ ಒಳಗಡೆ ಒಂದು ಒಂದು ಬಿರುಕು ಉಂಟಾಗುತ್ತೆ. ಅಂದರೆ ಅವನಿಗೆ ಈ ಈವಿಲ್ ಅನ್ನುವಂಥದ್ದು, ಒಳಿತು ಅನ್ನುವಂಥದ್ದು, ತಾಯ್ತನ ಅನ್ನುವಂಥದ್ದು ಬಹಳ ಕಾಡಿದೆ. ಮತ್ತೊಂದು ನಾಟಕ ಸೆಂಟ್ ಜೋನ್ ಆಫ್ ದಿ ಸ್ಟಾಕ್ ಯಾರ್ಡ್ಸ್ ಅಂತ ಹೇಳಿ, ಸೆಂಟ್ ಜೋನ್ ಅನ್ನುವಂಥ ಒಬ್ಬ ಸಂತಳನ್ನು ಅವಳ ಪಾತ್ರವನ್ನು ಮುಖ್ಯವಾಗಿ ಇಟ್ಟುಕೊಂಡು ಅವಳ ಕಥೆಯನ್ನು, ಅವನು ಅದನ್ನು ಆಧುನಿಕ ಕಾಲಕ್ಕೆ ಹೋಗಿಸಿ ಮತ್ತೊಬ್ಬಳು ಆ ಸೆಂಟ್ ಜೋನ್ ಥರದವಳೆ, ಅವಳನ್ನು ಎಲ್ಲರೂ ಅಡ್ಡ ಹೆಸರು ಸೆಂಟ್ ಜೋನ್ ಅಂತ ಕರೀತಿರ್ತಾರೆ. ಅವಳದ್ದೊಂದು ನಾಟಕ ಬರಲ್ಲ, ಅವಳು ಕಾರ್ಮಿಕರ ಜೊತೆಗೆ ಕೆಲಸ ಮಾಡಬಹುದು, ಅವಳ ಇದನ್ನು ಬಡವರಿಗೆ ಸೇವೆ ಮಾಡಬಹುದು, ಇದನ್ನು ಒಂದು ಬರ್ತಾಳೆ. ಆ ಸೆಂಟ್ ಜೋನ್ ಫ್ರಾನ್ಸ್ನ ಸಂತಳು, ಬರ್ನಾರ್ಡ್ ಶಾ ಕೂಡ ಆಕೆಯ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ನಾಟಕ ಬರೆದಿದ್ದಾರೆ. ಮದರ್ ಕರೇಜ್ ನಾಟಕ ನೋಡಿ, ಅವಳು ತಾಯಿ, ತಾಯಿತನ ಬಹಳ ಇದೆ, ಆದರೆ ಅವಳಲ್ಲಿ ಈ ಲೋಕದಲ್ಲಿ, ಈ ಕ್ರೂರವಾದ ಲೋಕದಲ್ಲಿ ಬದುಕಬೇಕು ಅನ್ನೋ ಛಲ ಇದೆ. ಅವಳಲ್ಲಿ ಒಂದು ಬಿರುಕು ಉಂಟಾಗುತ್ತೆ, ಆ ಬಿರುಕು ಮನುಷ್ಯನ ಒಳಗಿನ ಈ ಬಿರುಕುಗಳನ್ನು ಅವನು ಹುಡುಕ್ತಾನೆ. ಅದರಲ್ಲಿ ನೀವು ನಾವು ಯಾವುದನ್ನು ಎಡಪಂಥೀಯತೆ ಮಾರ್ಕ್ಸ್ವಾದ ಅಂತ ಕರೀತೀವೋ ಅದರ ಜೊತೆಗೆ ಒಂದು ಬಹಳ ಆಳವಾದ ಬಹಳ ದೊಡ್ಡದಾದ ಬಹಳ ಒಳ್ಳೆಯದಾದ ಅರ್ಥದಲ್ಲಿ ಒಂದು ಕ್ರಿಶ್ಚಿಯನ್ ಈಥೋಸ್ ಇದೆ, ಒಂದು ಕ್ರಿಶ್ಚಿಯನ್ ಧರ್ಮ ಇದೆ ಅದರಲ್ಲಿ. ಒಳ್ಳೆಯ ಅರ್ಥದಲ್ಲಿ ಹೇಳ್ತಿದ್ದೇನೆ ಈ ಮಾತನ್ನು. ಆ ಅರ್ಥದಲ್ಲೇ ಗೆಲಿಲಿಯೋ ಟೆಲಿಸ್ಕೋಪಿನ ಜೊತೆಗೆ ಇದ್ದು ಅದನ್ನು ಕೆಲಸ ಮಾಡಿ, ಟೆಲಿಸ್ಕೋಪ್ನ ಇಟ್ಕೊಂಡು ನೋಡಿ, ಬೇರೆ ಹಲವು ರೀತಿಯ ಸಂಶೋಧನೆಗಳನ್ನು ಮಾಡಿ, ಸೂರ್ಯ ಭೂಮಿ ಸುತ್ತ ಸುತ್ತೋದಿಲ್ಲ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದನ್ನು ರುಜು ಮಾಡಿದನಲ್ಲ. ಅವನ ಕಾಲಕ್ಕೆ ಮೊದಲು ಅದು ಗೊತ್ತಿತ್ತು, ಆದರೆ ಅವನು ಅದಕ್ಕೆ ರುಜುವಾತನ್ನು ಕೊಟ್ಟ. ಅವನು ಏನು ಮಾಡ್ತಿದ್ದ? ವಿಜ್ಞಾನ ದೊಡ್ಡ ಅರ್ಥದಲ್ಲಿ, ಕೇವಲ ತಂತ್ರಜ್ಞಾನ ಅರ್ಥದಲ್ಲ, ಜ್ಞಾನ ವಿಜ್ಞಾನ ಅನ್ನುವಂಥದ್ದು ದೇವರ ರೀತಿಯಲ್ಲಿ. ಹಾಗೆ ಹಿ ಸರ್ವ್ ದಿ ಕಾಸ್ ಆಫ್ ಸೈನ್ಸ್, ದೇವರ ಸೇವೆಯನ್ನು ಮಾಡಿದ್ದಾರೆ. ಆಗ ನಿಜವಾದ ಪಾಖಂಡಿಗಳು ಯಾರಾಗ್ತಾರೆ? ಅವನಿಗೆ ಹಿಂಸೆ ಕೊಟ್ಟರಲ್ಲ, ಅವನಿಗೆ ಧಮಕಿ ಹಾಕಿದ್ರಲ್ಲ, ಅವನ ಕಾಲದ ಚರ್ಚಿನವರಾಗ್ತಾರೆ. ಹಾಗಾಗಿ ಆ ಬ್ರೆಕ್ಟನಿಗೆ ನಮ್ಮ ವಚನಕಾರರಾಗಿ ಇರುವಂಥ ಆ ಥರದ ಒಂದು ಪಾರದರ್ಶಕತೆ ಇತ್ತು. ಆದರೆ ಧ್ವನಿಶಕ್ತಿ ಕೂಡ ಇತ್ತು ಅವನ ಕವಿತೆಗಳಲ್ಲಿ ಇದೆ. ಇನ್ನೊಂದು ಆಶ್ಚರ್ಯದ ವಿಷಯ ಹೇಳ್ತೀನಿ ನಾನು. ಇದಕ್ಕಾಗಿ ಬ್ರೆಕ್ಟನ ಪದ್ಯಗಳನ್ನು ಮತ್ತೆ ಮೆಲುಕು ಹಾಕ್ಕೊಳ್ತಿದ್ದಾಗ, ಬ್ರೆಕ್ಟನ ಕುರಿತು ಆಲೋಚನೆ ಮಾಡ್ತಿದ್ದಾಗ, ನಮ್ಮ ಕನ್ನಡದ ಕಾಲದಲ್ಲಿ, ನಮಗೆ ಹತ್ತಿರವಾದ ಕಾಲದಲ್ಲಿ ಯಾರು ಬಹಳ ಬ್ರೆಕ್ಟನನ್ನು ಹೋಲ್ತಾರೆ ಅಥವಾ ಬ್ರೆಕ್ಟ್ ಯಾರನ್ನು ಹೋಲ್ತಾನೆ ಅಂತ ನಾನು ನೋಡಿಕೊಂಡಾಗ, ಶಿಶುನಾಳ ಶರೀಫರು ಅವರ
ಪದಗಳು ಅವರ ಪದಗಳ ಮೊದಲ ಮಾತುಗಳು ನನಗೆ ಬಹಳ ನೆನಪಾಗಲಿಕ್ಕೆ ಶುರು ಮಾಡಿದ್ವು. ಕೇಳುವವರು ನೀವೇ ನೋಡಿಕೊಳ್ಳಿ. ಕುಲಕರ್ಣಿ ಕೊಟ್ಟ ಪಾವಲಿ ರೊಕ್ಕ, ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ, ಸೂಜಿಯೇ ನೀನು ಸೂಜಿಯೇ ಅಂತ ಮತ್ತೊಂದು ಪದ. ಕರ್ಣಿಕರು ಕೊಟ್ಟ ಅರಪಾವ ಜೋಳ, ಕರ್ಣಿಕರು ಕೊಟ್ಟ ಅರಪಾವ ಜೋಳ ಅಂತ ಇನ್ನೊಂದು. ರಾಜನೀತಿಯಲ್ಲಿ ಜಯವೋ ಅಂತ ಇನ್ನೊಂದು ಪದ. ಗಿರಣಿ ವಿಸ್ತಾರ ನೋಡಮ್ಮ ಅಂತ ಮತ್ತೊಂದು ಪದ. ಹುಬ್ಬಳ್ಳಿಯ ಆಗ 19ನೇ ಶತಮಾನದ ಕಡೆಕಡೆಯ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ಏಳುತ್ತಿದ್ದಂಥ ಫ್ಯಾಕ್ಟ್ರಿಗಳನ್ನು ನೋಡ್ತಾರೆ. ಆಧುನಿಕತೆ ಕಾಲು ಇರ್ತಾ ಇದ್ದ ಕಾಲ. ಗಿರಣ ವಿಸ್ತಾರ ನೋಡಮ್ಮ ಅನ್ನೋ ಪದ್ಯ. ಚೋಳ ಕಡಿಯಿತು ನನಗೊಂದು ಚೋಳ ಕಡಿಯಿತು, ತಾಳಲಾರೆ ತಗಣಿ ಕಾಟವ. ನೋಡಿ ಈ ಪದ್ಯ, ಈ ಪದಗಳ ಶೀರ್ಷಿಕೆ ನೋಡಿ. ಕುಲಕರ್ಣಿ ಕೊಟ್ಟ ಪಾವಲಿ ರೊಕ್ಕ, ಅವನು ದಾನ ಮಾಡಿದ ನಾನು ಬಡವ ನನ್ನ ಹತ್ರ ಇನ್ನು ಕುಲಕರ್ಣಿ ಕೊಟ್ಟ ಪಾವಲಿ ರೊಕ್ಕ ಇಟ್ಕೊಂಡು ನಾನು ಅವನ ಹಂಗಿನಲ್ಲಿ ಇರಬೇಕಾಯ್ತಲ್ಲ, ಹೆಂಗಪ್ಪ ಇದು ನೀ ರೊಕ್ಕ. ಇವರು ಇದನ್ನು ಅಧ್ಯಾತ್ಮಕ್ಕೆ ತೆಗೆಸ್ತಾರೆ. ಆದರೆ ಬ್ರೆಕ್ಟ್ನಲ್ಲಿ ಏನಾಗುತ್ತೆ, ಇದನ್ನು ತಗೊಂಡವನು ಒಬ್ಬ ಮನುಷ್ಯ ಮತ್ತೊಬ್ಬರು ಆಳಾಗಿ ಮತ್ತೊಬ್ಬರ ಹಂಗಿನಲ್ಲಿದ್ದು ಅನುಭವಿಸುವ ಸಂಕಟ ಇದೆಯಲ್ಲ, ಆ ಸಂಕಟಕ್ಕೇ ಒಂದು ಆಧ್ಯಾತ್ಮಿಕವಾಗಿರುವಂಥ ಪ್ರಭೆ ಕೊಟ್ಟರು. ಹಾಗೆಯೇ ಸೂಜಿಯೇ ನೀನು ಸೂಜಿಯೇ, ಆಧುನಿಕ ತಂತ್ರಜ್ಞಾನದಿಂದಾಗಿ ಬ್ರಿಟಿಷರು ತಂದ ಮತ್ತು ಪಾಶ್ಚಾತ್ಯರು ತಂದ ತಂತ್ರಜ್ಞಾನದಿಂದಾಗಿ ನಮ್ಮಲ್ಲಿ ಈ ಸೂಜಿ ಅನ್ನುವಂಥದ್ದು, ಹಿಂದೇನೂ ಸೂಜಿ ಇರಲಿಲ್ಲ ಅಂತಲ್ಲ ಇತ್ತು, ಆದರೆ ಈ ಪ್ರಮಾಣದಲ್ಲಿ ಹೀಗೆ ಮಾಸ್ ಪ್ರೊಡಕ್ಷನ್ ಅಂತ ಆಗ್ತಿದೆ. ಅದನ್ನು ಇಟ್ಕೊಂಡ ಇವರು ಬರೆದ ಪದ್ಯ. ಕರ್ಣಿಕರು ಕೊಟ್ಟ ಅರ್ಪಾವ ಜೋಳ, ರಾಜನೀತಿಯಲ್ಲಿ ಜಯವು, ಬ್ರಿಟಿಷರ ಆಳ್ವಿಕೆಯನ್ನು ಕುರಿತದ್ದು. ಮತ್ತು ಅದು ಹೇಗೆ, ಅದೊಂದು ರೀತಿ ಒಂದು ಬೆಳಗಿನ ವಚನ, ಒಂದು ಕಾಲಜ್ಞಾನದ ವಚನ ಹತ್ರ ಇದೆ. ಏನಾಗುತ್ತೆ, ಹೇಗೆ ಲೋಕ ಇವರು ಆಳ್ತಿದ್ದಾರೆ ಪ್ರಪಂಚವನ್ನೆಲ್ಲ, ಹೇಗೆ ನಾಶವಾಗಿ ಹೋಗುತ್ತೆ ಲೋಕ ಅನ್ನೋ ಥರದ್ದು ಅವರಿಂದಾಗಿ. ಅದನ್ನು ಅವರು ನಾಶವಾಗ್ತಾರೆ ಅಂದರೆ ಇದರ್ಥ ಏನು? ನಾವು ಹಿಂದಕ್ಕೆ ಹೋದರೆ ಬ್ರೆಕ್ಟ್ಗೆ ಲಾವಣಿಗಳು, ಜನಪದ, ಬೈಬಲ್, ಆ ಕ್ಯಾಬರೆ, ಆ ಅಂದರೆ ಆ ವೇಶ್ಯರು, ಆ ಲೇಖಕರು, ಆ ಪೇಂಟರ್ಗಳು, ಆ ಥರದ ಜನರ ನಡುವೆ ಇರ್ತಾ ಆ ಬಾರುಗಳಲ್ಲಿ ಹಾಡೋದು. ಹಾಗಾಗಿ ಏನಾಗುತ್ತೆ, ಈ ಎಲ್ಲದರ ಗಂಧ ಸೇರಿಕೊಡುತ್ತೆ ಅವನ ಕಾವ್ಯದಲ್ಲಿ. ಜೊತೆಗೆ ಅವನು ಯಾವಾಗ ಎಡಪಂಥೀಯತೆಗೆ ಕಡೆಗೆ ವಾಲಕ್ಕೆ ಶುರು ಮಾಡಿದನೋ, ಅದರ ಜೊತೆಗೆ ಅದನ್ನು ಅವನು ಅದರಲ್ಲೇ ತನ್ನನ್ನು ತಾನು ಅದ್ರಲ್ಲಿ ತೊಡಗಿಸಿಕೊಂಡು ಗಾಢವಾಗಿ ಯೋಚನೆ ಮಾಡ್ತಾ ಇದನ್ನು ಅದಕ್ಕೆ ತರ್ತಾನೆ. ಆದ್ದರಿಂದ ಬ್ರೆಕ್ಟನ ಕಾವ್ಯ ಸ್ಲೋಗನ್ ಕಾವ್ಯ ಅಲ್ಲ. ಈ ರೀತಿಯ ಹಲವು ಬೇರೆ 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 ಬೇರೆಯ ಸೊಗಡುಗಳನ್ನು, ಗಂಧಗಳನ್ನು ತಂದುಕೊಂಡು ಜೀವನದ ಅನೇಕ ಆಯಾಮಗಳನ್ನು ನೋಡುವ ಕಾವ್ಯ. ನಮ್ಮಲ್ಲಿ ಈಗ ಪದ್ಯ ಬರೆಯುವವರು, ಈ ಫೇಸ್ಬುಕ್ ಕವಿಗಳು ಇಂಥದ್ದನ್ನು ಧ್ಯಾನಿಸಬೇಕು, ಕ್ರಾಂತಿಕಾರಿ ಕವಿಗಳು ಅಂತ ಅಂದ್ಕೊಂಡಿರೋರು ತಮ್ಮನ್ನು ಕುರಿತಾವು. ನನ್ನ ಗುರುಗಳಾದ ಫ್ರಿಟ್ಸ್ ಬೆನೆವಿಟ್ಸ್ ಅನ್ನೋರು, ಅವರು ಜರ್ಮನಿಯವರು, ತೀರ್ಕೊಂಡಿದ್ದಾರೆ. 25 ವರ್ಷ ಆಯಿತು ಅವ್ರು ತೀರ್ಕೊಂಡು. ಅವರು ಬ್ರೆಕ್ಟ್ನ ದೇಶದವರೇ, ಅಂದರೆ ಬ್ರೆಕ್ಟ್ ಪೂರ್ವ ಜರ್ಮನಿಗೆ ಹೋಗಿ ನೆಲೆಸಿದ್ದ. 2ನೇ ಮಹಾಯುದ್ಧ ಆದಮೇಲೆ ಜರ್ಮನಿ 2 ಭಾಗವಾಗಿ ಒಡೆದಾಗ ಅಲ್ಲಿದ್ದರು. ಬೆನೆವಿಟ್ಸ್ ಅವರು ಹೇಳ್ತಿದ್ರು, ಬ್ರೆಕ್ಟ್ ಏನು ಮಾಡಿದ ಗೊತ್ತಾ, ಜರ್ಮನ್ ಭಾಷೆಯ ಬೆನ್ನುಮೂಳೆ ಮುರಿದ ಅವನು. ಹಿ ಬ್ರೋಕ್ ದ ಬ್ಯಾಕ್, ಅದು ಜರ್ಮನ್ ಲ್ಯಾಂಗ್ವೇಜ್, ಅದನ್ನು ಮುರಿದ. ಆದರೆ ಮುರಿದು ಏನು ಮಾಡಿದ, ಅದಕ್ಕೆ ಅದಕ್ಕೆ ಮತ್ತೊಂದು ರೂಪವನ್ನು ಕೊಟ್ಟ, ಅದಕ್ಕೊಂದು ಜೀವಂತಿಕೆ ಕೊಟ್ಟ. ಅವರೇ ಹೇಳಿದ ಇನ್ನೊಂದು ಮತ್ತು, ಹಾಗೆ ಮುರಿದ ಮತ್ತೊಬ್ಬ ಕವಿ ಮತ್ತು ನಮ್ಮ ಕಾಲಕ್ಕೆ ಇನ್ನೂ ಹತ್ತಿರವಾದವರು, ಇತ್ತೀಚೆಗೆ ಕೆಲವು ವರ್ಷಗಳಿಂದ ತೀರ್ಕೊಂಡು, ಹೈನರ್ ಮ್ಯೂಲರ್ ಅನ್ನುವ ಕವಿ, ಮುಖ್ಯ ಇಬ್ಬರು ನಾಟಕಕಾರರಾಗಿದ್ದರು, ಬ್ರೆಕ್ಟ್ ಮತ್ತು ಹೈನರ್ ಮ್ಯೂಲರ್. ಹೈನರ್ ಮ್ಯೂಲರ್ ಕೂಡ ಬಹಳ ಪ್ರಸಿದ್ಧವಾದ ನಾಟಕಕಾರ. ಹಾಗಾಗಿ ಈ ಹಲವು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಬ್ರೆಕ್ಟ್ ಜೀವನದ ಉದ್ದಕ್ಕೂ ಲಯ ಎಂದರೆ ಏನು, ಛಂದಸ್ ಅಂದರೆ ಏನು, ಈಗಿನ ನಮ್ಮ ಕಾಲದ ಛಂದಸ್ಸುಗಳು ಲಯಗಳು ಯಾವ ಇರ್ತವೆ, ಹಳೆಯ ಕಾಲದ ಛಂದಸ್ಸುಗಳನ್ನು ಇದಕ್ಕೆ ಹೇಗೆ ಒಪ್ಪಿಸಬೇಕು, ಆ ಛಂದಸ್ಸನ್ನು ಇಟ್ಕೊಂಡ್ಬಿಟ್ಟು ಹೊಸ ಕಾಲಕ್ಕೆ ಹೇಗೆ ಬರೀಬೇಕು,
ತನ್ನ ಮುಂದೆ ಇರುವ ಪ್ರಪಂಚವನ್ನು ಕುರಿತು ಕುರಿತು ಹೇಗೆ ಬರೀಬೇಕು ಇದನ್ನು ಕುರಿತು ಕೂಡ ಬಹಳ ಥಿಯೋರಿಟಿಕಲ್ ಆಗಿ ಕೂಡ ಆಲೋಚನೆ ತುಂಬ ಬರೆದಿದ್ದಾನೆ ಕೂಡ. ಆಶ್ಚರ್ಯ ಆಗುತ್ತೆ ಅಂದರೆ ಅವನಿಗೆ ಆ ಥರದ ಒಂದು ತಾಂತ್ರಿಕ ಪರಿಣಿತಿ ಅದು ಸುಲಭವಾಗಿ ಬರೋದಲ್ಲ. ಅದರಿಂದ ನಮ್ಮಲ್ಲಿ ಸ್ಲೋಗನ್ ಕಾವ್ಯ ಬರೆಯೋರು ಇದನ್ನು ನೋಡಬೇಕು. ಇಷ್ಟಲ್ಲದೆ ಈ ರೀತಿಯ ತಾಂತ್ರಿಕ ಪರಿಣಿತಿ ಪರಿಣತಿ ಆ ರೀತಿಯ ಹಿನ್ನೆಲೆ ಆ ರೀತಿಯ ಮನಸ್ಸು ಆತನಿಗಿದ್ದರಿಂದ ಬ್ರೆಕ್ನನ್ನು ಓದಿದಾಗ ಅವನ ಕಾವ್ಯ ಎಲ್ಲೂ ಯಾವತ್ತೂ ಒರಟು ಅಂತ ಅನ್ಸೋದಿಲ್ಲ. ಅದಕ್ಕೆ ಒಂದು ಥರದ ಸಫಿಸ್ಟಿಕೇಷನ್ ಇದೆ, ಕ್ರೂಡ್ ಆಗೋದಿಲ್ಲ. ಬ್ರೆಕ್ಟನಿಗೆ ಹೋಲಿಸಿದರೆ ನನಗೆ ಹಲವು ಸಲ ಅನಿಸುತ್ತೆ ನೆರೂದ ಥರದ ಕವಿ ಕೂಡ ಕ್ರೂಡ್. ಒಂದು ಮಾತು ನಾವು ಗಮನಿಸಬೇಕು, ನೆರೂದ ಲ್ಯಾಟಿನ್ ಅಮೆರಿಕಾದವನು, ಸ್ಪ್ಯಾನಿಷ್ ಕವಿ, ಸ್ಪ್ಯಾನಿಷ್ ಭಾಷೆಯಲ್ಲಿ ಬರೀತಿದ್ದ ಕವಿ. ಯುರೋಪಿನ ದಕ್ಷಿಣ ಭಾಗದ ಸಂಸ್ಕೃತಿಗೆ ಸಂಸ್ಕೃತಿಯನ್ನು ತನ್ನ ಒಳಮಾಡಿಕೊಂಡು ಹಾಗಾಗಿ ಅಲ್ಲಿ ಸ್ವಲ್ಪ ಬಿಸಿ ರಕ್ತ, ಅದೊಂದು ಸ್ವಲ್ಪ ದೊಡ್ಡದು ಗ್ರ್ಯಾಂಡಿಯೋಸ್ ಆಗಿರುತ್ತೆ. ಬ್ರೆಕ್ಟ್ ಉತ್ತರ ಯುರೋಪ್ನ ಆ ಹತೋಟಿ ಸಂಯಮ, ಆದರೆ ಅದರ ಒಳಗಡೆಗೆ ಆಗಲೇ ಹೇಳಿದ್ರು ಒಂದು ಬಗೆಯ ಅಮಲು, ಇದು ಅವನ ವ್ಯಕ್ತಿತ್ವದ ಅವನ ಕಾವ್ಯದ ಹೆಗ್ಗುರುತುಗಳು. ಕಡೆಯದಾಗಿ ಎರಡು ಸಣ್ಣ ಮಾತು, ಆತ್ಮಪರಿವೀಕ್ಷಣೆ ಅನ್ನುವಂಥದ್ದು, ನಿರಂತರವಾದ ಆತ್ಮಪರಿವೀಕ್ಷಣೆ ಅನ್ನುವಂಥದ್ದು ಲೇಖಕರಿಗೆ ಕಲಾವಿದರಿಗೆ ಹೇಗೆ ಮುಖ್ಯ ಆಗುತ್ತೆ, ಇದು ಬ್ರೆಕ್ಟನನ್ನು ಕುರಿತ ವಿಮರ್ಶಕವಾದ ಮಾತು, ಟೀಕೆಯ ಮಾತು ಕೂಡ. ಟೀಕೆ ಮಾತು ಅಂತ ಬೇಕಾದ್ರೂ ಕೂಡ ಬರ್ತದೆ, ಟೀಕೆ ಆಗಬೇಕು. ಅದಕ್ಕೆ ಮೊದಲು ಉದಾಹರಣೆ ಕೊಡ್ತೇನೆ. ಈಗ ಕೆಲವು ವರ್ಷಗಳ ಹಿಂದೆ ಕನ್ನಡದ ಹಿರಿಯರು ಪ್ರಸಿದ್ಧ ಕವಿಗಳು ಆದವರೊಬ್ಬರು ಮಧ್ಯಪ್ರಾಚ್ಯದ ಒಂದು ದೇಶಕ್ಕೆ ಹೋಗಿದ್ದರು. ಅರಬ್ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಅಲ್ಲಿ ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದರು. ಅಲ್ಲಿ ಯಾವುದೋ ಕನ್ನಡ ಸಂಘದವರು ಅಂತ ಕರೆದಿದ್ದಂತೆ. ಆ ಕುರಿತು ಅವರು ಕನ್ನಡದ ಒಂದು ಪ್ರಸಿದ್ಧ ಪತ್ರಿಕೆಯಲ್ಲಿ ಭಾನುವಾರದ ಪೂರ್ವಣೆಯಲ್ಲಿ ಒಂದು ಲೇಖನ ಬರೆದಿದ್ದರು. ಅಲ್ಲಿ ಅವರು ಹೋಗಿ ನೋಡಿ ಮಾಡಿದ್ದೇನಪ್ಪ ಅಂದರೆ ಬಂದು ಬರೆದದ್ದು, ಅಯ್ಯೋ ಭೂಲೋಕ ಸ್ವರ್ಗ ಅದು, ರಸ್ತೆಗಳೆಷ್ಟು ಚೆನ್ನಾಗಿರುತ್ತೆ, ಆ ಮರಳುಗಾಡಲ್ಲಿ ಎಂಥ ಒಂದು ಇದನ್ನು ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ನೀರು ಹೇಗೆ ಬರುತ್ತೆ, ಆಮೇಲೆ ಅಲ್ಲಿ ಅವ್ರನ್ನ ಕರೆಸ್ಕೊಂಡವರು ಅವ್ರ ಮನೆಗಳಿಗೆ ಮನೆ ಕರೆದ್ಬಿಟ್ಟು ಎಷ್ಟೆಷ್ಟು ಇಡ್ಲಿ ತಿನ್ನಿಸಿದ್ರು, ಎಷ್ಟು ಸುಖಪ್ರದವಾಗಿತ್ತು, ಎಷ್ಟು ಪ್ರೀತಿಯಿಂದ ತುಪ್ಪ ಹಾಕಿ ಇಡ್ಲಿ ಬಳಸಿದ್ರು, ಈ ರೀತಿಯ ಮಾತುಗಳೇ ತುಂಬಿದೆಯೇ ಹೊರತು ಅವರು ಒಮ್ಮೆಯೂ ಆ ಇಡೀ ಲೇಖನದಲ್ಲಿ ಒಮ್ಮೆಯೂ ಅರೆ ನಾನು ಇಲ್ಲಿ ಹೋಗ್ತಿದ್ದೀನಲ್ಲ, ಇಲ್ಲಿ ಆರ್ಥಿಕತೆ ಎಂಥದ್ದು, ಇಲ್ಲಿ ರಾಜಕೀಯ ಎಂಥದ್ದು, ಯಾರು ಇಲ್ಲಿ ಆಳ್ತಾ ಇದ್ದಾರೆ, ಆ ಮಧ್ಯಪ್ರಾಚ್ಯದ ಒಂದು ಸಂಕಷ್ಟ ಏನು, ಅಲ್ಲಿ ಆಗ್ತಿರುವಂಥ ಒಂದು ದೊಡ್ಡ ಒಂದು ಟೆನ್ಷನ್ ಏನಿದೆ, ದಶಕಗಳಿಂದ ನಡೀತಾ ಇದೆಯಲ್ಲ ಈ ಜಾಗತಿಕ ರಾಜಕಾರಣ, ಜಾಗತಿಕವಾಗಿರುವಂಥ ಒಂದು ಒಂದು ಅದರಿಂದ ಒಂದು ಕರ್ಷಣೆ ಇದೆಯಲ್ಲ, ಇದು ಯಾವುದೂ ಅವರ ಮನಸ್ಸಿಗೆ ಬರಲಿಲ್ಲ. ಕನ್ನಡದ ಕವಿಗಳು ಅಂದರೆ ಒಬ್ಬ ಕವಿ ಹೀಗೆ ಸತ್ಯದಿಂದ ತಾನು ಯಾವುದನ್ನು ಕಾಣಬೇಕು ಅದರಿಂದ, ಯಾಕಂದ್ರೆ ಕವಿ ಅಂದರೆ ಒಬ್ಬ ಋಷಿ, ಕಾಣುವುದು ನೋಟವನ್ನು ಕೊಡುವುದು, ಹಾಗೆ ಮಾಡದೆ ಕಣ್ಣು ಮುಚ್ಕೊಂಡ್ಬಿಡ್ಬೋದಾ, ಕುರುಡನಾಗಬಹುದಾ, ಕುರುಡರಾಗಬಹುದಾ ಕವಿಗಳು? ಇದು ಕನ್ನಡದ ನಮ್ಮ ಒಬ್ಬ ಕವಿಗಳನ್ನು ಕುರಿತ ಮಾತಾದರೆ ಬ್ರೆಕ್ಟ್ ಕೂಡ ಕಣ್ಣು ತಪ್ಪಿಸಿದ್ದಿದೆ. ಅವನು ಬದುಕಿದ್ದು ಸ್ಟಾಲಿನ್ ಯುಗದಲ್ಲಿ, ಎರಡನೇ ಮಹಾಯುದ್ಧ ಮುಗಿದು ಅವನು ಇದ್ದ ದೇಶ ಪೂರ್ವ ಜರ್ಮನಿ, ಅಲ್ಲಿ ಅವನು ಬಹಳ ದೊಡ್ಡ ಸಾಂಸ್ಕೃತಿಕವಾದಂಥ ಐಕನ್ ಆದ. ಅಲ್ಲಿ ಇದ್ದಾಗ ಆತ ಬಹಳ ಮಟ್ಟಿಗೆ ಈ ಸ್ಟಾಲಿನ್ ನಡೆಸಿದ ಕ್ರೌರ್ಯದ ಬಗ್ಗೆ, ಮಾರಣಹೋಮದ ವಿಷಯದಲ್ಲಿ ಹೆಚ್ಚು ಕಮ್ಮಿ ಗಮನಿಸಲೇ ಇಲ್ಲ ಅಥವಾ ಬರೀಲಿಲ್ಲ, ಗಮನಿಸಿದ್ದ ಬರೀಲಿಲ್ಲ. ಒಳಗೆ ಬಹುಶಃ ನಬಿತಾ ಇದ್ದ, ಬರೀಲೇ ಇಲ್ಲ ಅಂತಲ್ಲ ಒಂದಷ್ಟು ಬರೆದಿದ್ದಾನೆ, ಆದರೆ
ಅದನ್ನು ಎಷ್ಟು ಗಾಢವಾಗಿ ಮನಸ್ಸಿಗೆ ತಗೊಂಡು ಅದು ಎಷ್ಟು ಧೈರ್ಯವಾಗಿ ಬರೀಬೇಕಾಗಿತ್ತು ಅಷ್ಟು ಬರೀಲಿಲ್ಲ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಅದರಲ್ಲಿ ನಮಗೆ ಪಾಠ ಇದೆ. ಬ್ರೆಕ್ಟನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಗೌರವ ತುಂಬ ಕಲಿತು. ಗುರುವಿನ ಪಾತ್ರದಲ್ಲಿ ಕಲಿತ ಹಾಗೆ ಕೂತು ಕೂತು ಕಲಿತ ಹಾಗೆ ಕಲಿತರೂ ಕಣ್ಣು ತೆರೆದಿರಬೇಕು. ಇದು ಯಾಕೆ ಅಂತ ಹೇಳಿದ್ರೆ ನಮಗೆ ಇದು ಒಂದು ಪಾಠವಾಗಬೇಕು. ಆತ್ಮಪರಿವೀಕ್ಷಣೆ ಅನ್ನುವಂಥದ್ದು ನಿರ್ದಾಕ್ಷಿಣ್ಯವಾಗಿ ನಮ್ಮನ್ನು ನಾವು ನೋಡಿಕೊಳ್ಳೋದು ಬೇಕಾಗ್ತದೆ ಅನ್ನುವ ಕಾರಣಕ್ಕೆ ಇದನ್ನು ಇವತ್ತು ಇಲ್ಲಿ ಮುಂದೆ ಇಟ್ಟಿದ್ದೇನೆ. ಈಗ ಬ್ರೆಕ್ಟ್ನ ಕೆಲವು ಪದ್ಯಗಳ ಭಾವರೂಪಾಂತರ ಓದ್ತೇನೆ ನಾನು ಮಾಡಿದ್ದು. ಜೊತೆಗೆ ಬ್ರೆಕ್ಟ್ನ ಗೆಲಿಲಿಯೋ ನಾಟಕದ ಒಂದು ಮಾತು ಮತ್ತು ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕದ ಒಂದು ಮಾತು, ಆ ಎರಡೂ ಮಾತನ್ನ ಆಧರಿಸಿ ನಾನು ಬರೆದ ಒಂದು ಪುಟ್ಟ ಪದ್ಯ ಓದ್ತೆ. ಮೇರಿ ಮೇರಿ, ಅವಳು ಹಡೆದ ರಾತ್ರಿ ಕೊರೆಯೋ ಚಳಿ ಇತ್ತು. ಅವಳು ಹಡೆದ ರಾತ್ರಿ ಕೊರೆಯೋ ಚಳಿ ಇತ್ತು. ಆಮೇಲೆ ವರ್ಷ ವರ್ಷ ಉರುಳ್ತ ಹೋದಂಗೆ ಆ ಮಣ್ಕು ಜನತೆ ಮೇಲೆ ಹೆಪ್ಪುಗಟ್ಟಿದ್ದ ಜವುಗು ಹೊಗೆ ಬಿಡ್ತಿದ್ದ ಒಲೆ ಎಲ್ಲ ಮರೆತಳು ಅವಳು. ಹಡೆದ ಮೇಲೂ ಬೆಳಗಾಗೋ ತನಕ ಬಸಿರು ಚೀಲ ಸೆಳಕು ಸೆಳಕಾಡ್ತಿತ್ತು ಅನ್ನೋದನ್ನು. ಎಲ್ಲಕ್ಕಿಂತ ಬಡವರ ಹಟ್ಟಿ ಒಳಗೆ ಬಾಗಿಲುಗಳಿರೋಲ್ಲ, ಒಳಕೋಣೆ ಇರೋಲ್ಲ, ಹಂಗಾಗಿ ತಂದೆಲ್ಲ ಖುಲ್ಲಾ ಬಯಲಲ್ಲೇ ಆಗೋಯ್ತು ಅನ್ನೋ ಸಂಕಟವನ್ನು. ಅದಕ್ಕೆ ನೋಡಿ ಆಮೇಲೆ ಆಮೇಲೆ ಆ ದಿವಸ ಇದೆಯಲ್ಲ, ಅದು ಹಬ್ಬದ ದಿನ ಆಯ್ತು, ರಜಾ ದಿವಸ ಆಯ್ತು, ಎಲ್ಲರಿಗೂ ಎಲ್ಲರಿಗೂ ಪಾಲಿರಲಿ ಅದರಲ್ಲಿ ಅಂತ. ಅವತ್ತು ಅಲ್ಲಿದ್ದ ಆ ಕುರುಬರುವೆ ಕಾಡು ಹೊರಟೆ ಬಿಟ್ಟು ಗಪ್ಪಾದ್ರು ನೋಡಿ, ಅವರೇ ತಾನೆ ಆಮೇಲೆ ಕಥೆಯೊಳಗಿನ ಮಹಾರಾಜರಾದದ್ದು. ಆ ಗಾಳಿ ಚಂಡಿ ಅದೇ ತಾನೆ ಆಮೇಲೆ ದೇವತೆಗಳ ಹೊಸಗೆ ಪದ ಅನ್ನಿಸ್ಕೊಂಡಿದ್ದು. ಮತ್ತೆ ಒಳಗೆ ಆ ಥಂಡಿ ಜೌಗು ಒಸರ್ತ ಚಾವಣಿಲಿದ್ದ ಆ ತೂತು ಮರ್ತು ಹೋಗ್ಬಿಡ್ತು, ಅದರೊಳಗಿಂದ ಇಣುಕ್ ಹಾಕ್ತಿದ್ದ ಚುಕ್ಕಿ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು ಅಲ್ವೇ. ಹಿಂಗೆಲ್ಲ ಆದದ್ದು ಅವಳ ಮಗನ ಬದುಕು ದರ್ಶನದಿಂದ. ಸೀದಾ ಸಾದಾ ಇದ್ದ ಅವನು, ತಿಳ್ನೀರ್ನಂಗೆ ಹಾಡು ಹಾಡ್ತಾ ಇರ್ತಿದ್ದ, ಬಡಬಗ್ಗರನ್ನೇ ಇಟ್ಕೊಳ್ತಿದ್ದ ತನ್ನ ಸುತ್ತ, ರಾಜ ಮಹಾರಾಜರ ಜೊತೆನೂ ಸರೀಸಿರೋದು ರೂಢಿ ಮಾಡಿಕೊಂಡಿದ್ದ. ಅಲ್ಲದೆ ರಾತ್ರಿ ಹೊತ್ತು ತನ್ನ ನೆತ್ತಿ ಮೇಲೆ ಒಂದು ಚುಕ್ಕಿ ಕಾಣ್ತಾ ಇದ್ದ. ಮೇರಿ ಮತ್ತೊಂದು ಪದ್ಯ. ಇವು ನಾಲ್ಕು ಪುಟ್ಟ ಪದ್ಯಗಳು, ಈ ನಾಲ್ಕಕ್ಕೂ ಸೇರಿ ಕೊಟ್ಟುಕೊಂಡ ಆ ನಾಲ್ಕಕ್ಕೂ ಬೇರೆ ಬೇರೆ ಶೀರ್ಷಿಕೆಯೂ ಇದೆ, ಅದರ ನಾಲ್ಕಕ್ಕೂ ಸೇರಿ ಒಟ್ಟಿಗೆ ಅದನ್ನ ಮುದ್ರಿಸಿದಾಗ ಇದು ಪ್ರಕಟವಾದದ್ದು ನಾನುಗೌರಿ ಪತ್ರಿಕೆಯಲ್ಲಿ, ಅಂತರ್ಜಾಲ ಪತ್ರಿಕೆ. ನಮ್ಮ ಇಂದಿಗೆ ಹೊಂದಿಸಿದ ಬ್ರೆಕ್ಟ್ ಅಂತ ಇದೆ. ನಮ್ಮ ಇಂದಿಗೆ ಹೊಂದಿಸಿದ ಬ್ರೆಕ್ಟ್ ಮೊದಲನೇದು ಅದು 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 ಬರೀ ಐಡಿಯಾ ಆಗಿದ್ದು ಮಬ್ಬು ಮಬ್ಬಾಗಿದ್ದಾಗ ಅಬ್ಬಬ್ಬ ಅನ್ನೋರೇ ಎಲ್ಲಾರು. ಅದು ಬರೀ ಐಡಿಯಾ ಆಗಿದ್ದು ಮಬ್ಬು ಮಬ್ಬಾಗಿದ್ದಾಗ ಅಬ್ಬಬ್ಬ ಅನ್ನೋರೇ ಎಲ್ಲಾರು. ಮಕಾಮೂತಿ ಮೂಡಿ ಜಾರಿ ಶುರುವಾಯ್ತು ಲಭ ಲಭೋ ಲಭೋ. ಎರಡನೇ ಪದ್ಯ ಅದೇ ಸಲೀಸ್ ಅಲ್ವಾ. ಅದೇ ಸಲೀಸ್ ಅಲ್ವಾ
ಅವತ್ತು ಜನರೆಲ್ಲ ಬೀದಿಗಿಳಿದ ಮೇಲೆ ಗೌರ್ಮೆಂಟ್ ಅವರು ಪಾಂಪ್ಲೆಟ್ ಹಂಚಿದ್ರು ಅವತ್ತು ಜನರೆಲ್ಲ ಬೀದಿಗಿಳಿದ ಮೇಲೆ ಗೌರ್ಮೆಂಟ್ ಅವರು ಪಾಂಪ್ಲೆಟ್ ಹಂಚಿದ್ರು ಎಲ್ಲಾ ಕಡೆನೂ ಜನ ಗೌರ್ಮೆಂಟ್ ಅವರ ನಂಬಿಕೆ ಕಳ್ಕೊಂಡಿದ್ದಾರೆ ಈಗ ಅದನ್ನ ತಿರುಗಾ ಕಷ್ಟಪಟ್ಟು ಸಂಪಾದಿಸ್ಕೋಬೇಕವರು ಅಂತ ಹಂಗಾರೆ ಈ ಗೌರ್ಮೆಂಟ್ ಅವರು ಒಟ್ಟು ಜನರನ್ನೇ ಬರ್ಖಾಸ್ತ್ ಮಾಡಿ ಬೇರೆ ಇನ್ನೊಂದೇ ಜನರನ್ನ ಆರಿಸಿಕೊಳ್ಳೋದು ಅದೇ ಇನ್ನು ಸಲೀಸಲ್ವಾ ಜನರನ್ನೇ ಬರ್ಖಾಸ್ತ್ ಮಾಡಿ ಜನರನ್ನೇ ಬರ್ಖಾಸ್ತ್ ಮಾಡಿ ಬೇರೆ ಇನ್ನೊಂದೇ ಜನರನ್ನ ಆರಿಸಿಕೊಳ್ಳೋದು ಅದೇ ಇನ್ನು ಸಲೀಸಲ್ವಾ ನಾನು ಉಳ್ಕೊಂಡವನು ನಾನು ಉಳ್ಕೊಂಡವನು ಹೌದು ಗೊತ್ತದೆ ನನ್ನ ಅದೃಷ್ಟ ಅಷ್ಟೇ ಎಷ್ಟೊಂದು ಜನ ಗಣಕಾರರ ಪೈಕಿ ಉಳ್ಕೊಂಡವ ನಾನು ಒಬ್ಬನೇ ನಿನ್ನೆ ರಾತ್ರಿ ಕನಸಲ್ಲಂತೆ ಒಬ್ಬ ಗಣಕಾರ ಬಂದ ತಾಳ್ಕೊಂಡು ಹೊಂದ್ಕೊಂಡು ಗಟ್ಟಿಮುಟ್ಟಿ ತೂರ್ಕೊಂಡವನು ಉಳ್ಕೊಂಡ ಅಂದ ಹೇಸಿಗೆ ಆಯ್ತದೆ ನನ್ನ ಕಣ್ರಿ ನನಗೆ ನಾಲ್ಕನೇದು ನನಗೆ ಹಿಂಗೆ ಯಾಕೆ ಮಾಡ್ತೀಯ ನೀನು ಪದ್ಯ ನನಗೆ ಹಿಂಗೆ ಯಾಕೆ ಮಾಡ್ತೀಯ ನೀನು ಪೌರತ್ವ ಕಾಯ್ದೆ ಈಗ ನಮ್ಮ ಮುಂದೆ ನಡೀತಿರೋ ವಲಸೆ ಮರು ವಲಸೆ ನೆನಪು ಮಾಡ್ಕೊಳ್ಳೋಣ ಪದ್ಯ ನನಗೆ ಹಿಂಗ ಯಾಕೆ ಮಾಡ್ತೀಯ ನೀನು ಮನೆ ಒಳಗಡೆ ಸಿಡುಬಂನಿಂದ ಸಾವು ಹೊರಗಡೆ ಕಾಳ್ಗಿಚ್ಚಿನಿಂದ ಸಾವು ಹಿಂಗಾರೆ ನಾವು ಎಲ್ಲಿಗೋಗೋಣ ಏನ್ ಮಾಡೋಣ ಹೇಳಿ ನನ್ನ ಮಕ್ಕದ ಮೇಲೆ ಏತ್ಬಿಟ್ಟವಳು ಅವಳು ಅವಳು ಅಂದ್ರೆ ನನ್ನ ಅವ್ವ ಅವ್ವ ನನಗೆ ನನಗೆ ಹಿಂಗೆ ಯಾಕೆ ಮಾಡ್ತೀಯವ್ವ ನೀನು ಜನನಿ ಪದ್ಯಗಳ ಹೆಸರು ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವೆನ್ ಇಟ್ಸ್ ಅ ನೋಷನ್ ಅದು ಅನ್ನೋ ಪದ್ಯ ಅದು ದ ಸೊಲ್ಯೂಷನ್ ಅದೇ ಸಲ್ಲೀಸಲ್ವಾ ಅನ್ನೋ ಪದ್ಯ ದ ಸರ್ವೈ ದ ಸರ್ವೈವರ್ ಅನ್ನೋದು ನಾನು ಉಳ್ಕೊಂಡವನು ಅನ್ನೋ ಪದ್ಯ ಜರ್ಮನಿ 1945 ಅನ್ನೋದು ನನಗೆ ಹಿಂಗೆ ಯಾಕೆ ಮಾಡ್ತೀಯ ನೀನು ಅನ್ನೋ ಪದ್ಯ ನಾಲ್ಕು ಪದ್ಯ ಓದಿದ್ದಾಯ್ತು ಶೇಕ್ಸ್ ಇನ್ನೊಂದು ಇದು ರೂಪಾಂತರ ಇದೊಂದು ಪುಟ್ಟ ಪದ್ಯ ಬ್ರೆಕ್ಟ್ ಬರ್ತೈತೆ ಇದು ಅಪ್ರಕಟಿತ ಇದೆ ಪದ್ಯದ ಹೆಸರು ಸಾವಿನ ಗುಂಗು ಸಾವಿನ ಗುಂಗು ಇಂಗ್ಲಿಷ್ ನಲ್ಲಿ ಇದರ ಹೆಸರು ಸ್ವಾನ್ ಸಾಂಗ್ ಅಂತ ಹಂಸಗೀತೆ ಅಥವಾ ಚರಮಗೀತೆ ಆಕ್ಚುಲಿ ತಾನು ಸಾಯುವಾಗ ಚರಮಗೀತೆ ಅಲ್ಲ ತಾನು ಸಾಯುವಾಗ ಹಂಸ ಹಾಡುತ್ತಂತೆ ಹಾಗೆ ಸಾವಿನ ಗುಂಗು ಕಟ್ಟ ಕಡೆ ಶಿಲಾಶಾಸನ ಹಿಂಗಿರ್ಲಿ ಆ ಮುರುಕುಲು ಕಟ್ಟ ಕಡೆ ಶಿಲಾಶಾಸನ ಹಿಂಗಿರ್ಲಿ ಆ ಮುರುಕುಲು ಕೆತ್ತನೆ ಓದೋಕೆ ಯಾರೂ ಇರೋದಿಲ್ಲ ಅದು ಬೇರೆ ಮಾತು ಈ ಭೂಮಿ ತಾಯ ಸರ್ವನಾಶ ಆಗುತ್ತೆ
ಇವಳು ಹೊಟ್ಟೆಯಲ್ಲಿ ಹುಟ್ಟಿದವರೇ ಇವಳು ಕೊಲ್ತಾರೆ, ಜೊತ್ ಜೊತೆ ಬದುಕೋ ಬೆಳೆಯೋ ದಾರಿ ಅಂತ ಹೇಳಿ ಬಂಡವಾಳ ಶಾಹಿ ಹುಟ್ಟಾಕಿದ್ವು. ಆಮೇಲೆ ಭೌತಶಾಸ್ತ್ರದ ಕಡೆಗೆ ಮನಸ್ಸು ಹೋಯ್ತು. ಇನ್ನೂ ಒಂದನ್ನು ಹುಟ್ಟಾಕಿದ್ವು, ಒಟ್ಟಿಗೆ ಸಾಯೋ ದಾರಿ. ಶಿಲಾಶಾಸನ ಹಿಂಗಿರ್ಲಿ, ಆ ಮುರುಕ್ ಕೆತ್ತನೆ ಓದೋಕೆ ಯಾರು ಇರೋದಿಲ್ಲ, ಅದು ಬೇರೆ ಮಾತು. ಈ ಭೂಮಿ ತಾಯಿ ಸರ್ವನಾಶ ಆಗುತ್ತೆ, ಇವಳು ಹೊಟ್ಟೆಯಲ್ಲಿ ಹುಟ್ಟಿದವರೇ ಇವಳು ಕೊಲ್ತಾರೆ, ಜೊತೆ ಬದುಕ್ತಾ ಬೆಳೆಯೋ ದಾರಿ ಅಂತ ಹೇಳಿ ಬಂಡವಾಳಶಾಹಿ ಹುಟ್ಟಾಕಿದ್ವು. ಆಮೇಲೆ ಭೌತಶಾಸ್ತ್ರದ ಕಡೆಗೆ ಮನಸ್ಸು ಹೋಯ್ತು. ಇನ್ನೂ ಒಂದನ್ನು ಹುಟ್ಟಾಕಿದ್ವು, ಒಟ್ಟಿಗೆ ಸಾಯೋ ದಾರಿ. ಸಣ್ಣದು ಸ್ವರಚಿತ ಪದ್ಯ, ಆಗಲೇ ಹೇಳಿದಾಗ ಒಂದು ಸಾಲು, ಇದರ ಒಂದು ಮಾತು ಗಿರಳಿಯು ನಾಟಕದ ಒಂದು ಮಾತನ್ನು ಆಧರಿಸಿದ್ದು ಬ್ರೆಕ್ಟದ್ದು, ಇನ್ನೊಂದು ಮಾತು ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕದ ಮಾತನ್ನು ಆಧರಿಸಿದ್ದು. ಪದ್ಯದ ಹೆಸರು ಶೇಕ್ಸ್ಪಿಯರ್ ಬ್ರೆಕ್ಟ್, ಶೇಕ್ಸ್ಪಿಯರ್ ಬ್ರೆಕ್ಟ್ ವಾದಿ ಸಂವಾದಿ. ಜನತೆ ಕುರಿ ಮಂದೆ ಎಂದು ತೋರದಿದ್ದರೆ ಸೀಸರ್ ತೋಳ ತಾನಾಗುತ್ತಿರಲಿಲ್ಲ. ಜನತೆ ಕುರಿ ಮಂದೆ ಎಂದು ತೋರದಿದ್ದರೆ ಸೀಸರ್ ತೋಳ ತಾನಾಗುತ್ತಿರಲಿಲ್ಲ. ದಾರಿ ಸಾಗದು ಹೀರೋ ಬೇಕು ಎಂಬ ನಾಡುವುದು, ಅಯ್ಯೋ ಮರುಕಕ್ಕೆ ಲಾಯಕ್ಕಾದವರ ಬೀಡು. ದಾರಿ ಸಾಗದು ಹೀರೋ ಬೇಕು ಎಂಬ ನಾಡುವುದು, ಅಯ್ಯೋ ಮರುಕಕ್ಕೆ ಲಾಯಕ್ಕಾದವರ ಬೀಡು.